ರೆಡ್ ಎಫ್ಎಂ ಕನ್ನಡ ಸಬ್ಸ್ಕ್ರೈಬರ್ಸ್ ಗೆ ಹಾಯ್ ಹಲೋ ನಮಸ್ಕಾರ, ಇದು ಆರ್ ಜೆ ಪುನೀತ್. ಇವತ್ತು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ತಗೊಂಡು ವಾಪಸ್ ಬಂದಿದ್ದೀನಿ. ಈ ವಿಡಿಯೋನ ತಪ್ಪದೇ ಪೂರ್ತಿ ನೋಡಿ. ಫ್ಯಾಕ್ಟ್ ನಂಬರ್ 1, ಸ್ನೇಹಿತರೆ, ದುಬೈ ದೇಶ ಸಾಕಷ್ಟು ವಿಚಾರಕ್ಕೆ ಫೇಮಸ್ ಆಗಿದೆ. ಆದ್ರೆ ಈಗ ನಾನು ಹೇಳಿಕೊಟ್ಟಿರುವಂತ ವಿಚಾರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಕಾಗದ ರಹಿತ ಸರ್ಕಾರ ಅಂತ ಅನಿಸ್ಕೊಂಡಿದೆ ದುಬೈ ದೇಶದ ಸರ್ಕಾರ. ಇಲ್ಲಿನ ಸರ್ಕಾರ ತನ್ನ ಆಡಳಿತನ ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಕಾಗದನ ಬಳಸೋದಿಲ್ಲ, ಬದಲಾಗಿ ಇಮೇಲ್ಸ್ ಆಗಿರ್ಬೋದು, ಇ ಬುಕ್ಸ್ ಆಗಿರ್ಬೋದು, ಇದನ್ನ ಬಳಸುತ್ತೆ. ಫ್ಯಾಕ್ಟ್ ನಂಬರ್ 2, ಸ್ನೇಹಿತರೆ, ತುಂಬಾ ಫೇಮಸ್ ಆಗಿರುವಂತಹ ವ್ಯಕ್ತಿಗಳು ದಿನಬಳಕೆಯಲ್ಲಿ ಬಳಸುವಂತಹ ವಸ್ತುಗಳನ್ನ ಸ್ಟೋರ್ ಮಾಡಿ ಇಡೋದನ್ನ ನೀವೆಲ್ಲ ಕೇಳಿರ್ತೀರಾ, ನೋಡಿರ್ತೀರ. ಆದ್ರೆ ವಿಶ್ವವಿಖ್ಯಾತ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಇವರ ಕೊನೆಯ ಉಸಿರನ್ನ ಅಮೆರಿಕದ ಹೆನ್ರಿ ಫೋರ್ಡ್ ಮ್ಯೂಸಿಯಂ ನಲ್ಲಿ ಒಂದು ಟ್ಯೂಬ್ ಒಳಗೆ ಶೇಖರಣೆ ಮಾಡಿ ಇಟ್ಟಿದ್ದಾರಂತೆ. ಆಶ್ಚರ್ಯ ಆದ್ರೂ ಈ ವಿಚಾರ ನಿಜ. ನೀವೇನಾದ್ರೂ ಅಮೆರಿಕಾಗೆ ಹೋದ್ರೆ ಹೆನ್ರಿ ಫೋರ್ಡ್ ಮ್ಯೂಸಿಯಂಗೆ ಖಂಡಿತ ವಿಸಿಟ್ ಮಾಡಿ ಥಾಮಸ್ ಆಲ್ವಾ ಎಡಿಸನ್ ಅವರ ಕೊನೆಯ ಉಸಿರಿರುವಂತಹ ಟ್ಯೂಬ್ ನ ನೀವು ನೋಡಬಹುದು. ಫ್ಯಾಕ್ಟ್ ನಂಬರ್ 3, ಸ್ನೇಹಿತರೆ, ಪ್ರಾಣಿ ಸಂಕುಲದಲ್ಲಿ ಸಾಕಷ್ಟು ಆಶ್ಚರ್ಯನ ಹೊಂದಿರುವಂತಹ ಪ್ರಾಣಿಗಳಲ್ಲಿ ಗೂಬೆ ಕೂಡ ಒಂದು. ನಿಮಗೆ ಈ ವಿಚಾರನ ಕೇಳಿದ್ರೆ ನಗು ಬರಬಹುದು. ಅದೇನಂದ್ರೆ ಗೂಬೆಗಳ ಸಮೂಹಕ್ಕೆ ಇಂಗ್ಲಿಷ್ ನಲ್ಲಿ ಪಾರ್ಲಿಮೆಂಟ್ ಅಂತ ಕರೀತಾರಂತೆ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ, ನನಗ್ ಗೊತ್ತು ನೀವು ಆಲ್ರೆಡಿ ನಗಾಡ್ತಿರ್ತೀರ ಅಂತ. ಫ್ಯಾಕ್ಟ್ ನಂಬರ್ 4, ಸ್ನೇಹಿತರೆ, ನಾವೆಲ್ಲ ಬೇರೆ ಬೇರೆ ದೇಶಕ್ಕೆ ಅಥವಾ ದೂರದಲ್ಲಿರುವಂತ ಊರಿಗೆ ಹೋಗ್ಬೇಕು ಅಂದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡ್ತೀವಿ. ಆದ್ರೆ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕದಾದ ವಿಮಾನ ಮಾರ್ಗ ಕೂಡ ಇದೆ. ಇದರ ಡಿಸ್ಟೆನ್ಸ್ ಕೇವಲ 2.7 ಕಿಲೋಮೀಟರ್ ಅಷ್ಟೇ. ಈ ಜಾಗ ನಿಮಗ್ ಸಿಗೋದು ಸ್ಕಾಟ್ಲೆಂಡ್ ದೇಶದ ವೆಸ್ಟ್ರೇ ಮತ್ತೆ ಪಾಪಾ ವೆಸ್ಟ್ರೇ ದ್ವೀಪಗಳ ನಡುವೆ. ಕೇವಲ 2.7 ಕಿಲೋಮೀಟರ್ ದೂರ ಇರುವಂತ ಈ ಎರಡು ಜಾಗದ ನಡುವೆನೂ ಕೂಡ ವಿಮಾನ ಹೋಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ಫ್ಯಾಕ್ಟ್ ನಂಬರ್ 5, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಕೇಳಿದೀವಿ, ನೋಡಿದೀವಿ, ಹೇಳಿದೀವಿ ಕೂಡ. ಆದ್ರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ 5 ವರ್ಷದ ಮೇಲ್ಪಟ್ಟ ಯಾರೇ ಕೂಡ ಆಲ್ಕೋಹಾಲ್ ನ ಕನ್ಸಂಪ್ಷನ್ ಮಾಡಬಹುದಂತೆ. ನಮ್ಮ ದೇಶದಲ್ಲಿ ಇದನ್ನ ಸೇವನೆ ಮಾಡೋದಕ್ಕೆ 18 ವರ್ಷ ಆಗಿರ್ಬೇಕು ಅಷ್ಟೇ. ಆದ್ರೆ ಯುಕೆ ನಲ್ಲಿ 5 ವರ್ಷ ಮೇಲ್ಪಟ್ಟವರು ಲೀಗಲ್ ಆಗಿ ಆಲ್ಕೋಹಾಲ್ ನ ಕನ್ಸಂಪ್ಷನ್ ಮಾಡಬಹುದು. ಸೊ ನೆಕ್ಸ್ಟ್ ಟೈಮ್ ನೀವು ಯುಕೆ ಗೆ ಹೋದಾಗ ಅಲ್ಲಿ ಚಿಕ್ಕ ವಯಸ್ಸಿನವರು ಆಲ್ಕೋಹಾಲ್ ನ ಕನ್ಸಂಪ್ಷನ್ ಮಾಡ್ತಿದ್ದಾರೆ ಅಂದ್ರೆ ಏನು ಆಶ್ಚರ್ಯ ಪಡಬೇಡಿ. ಫ್ಯಾಕ್ಟ್ ನಂಬರ್ 6, ವಿಶ್ವದ ಅತಿ ಎತ್ತರದ ಸೇತುವೆ ಇರೋದು ನಮ್ಮ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಲಡಾಕ್ ಕಣಿವೆನಲ್ಲಿ. ಹಿಮಾಲಯ ಪರ್ವತದ ನಡುವೆ ಇರುವಂತಹ ದ್ರಾಸ್ ಮತ್ತೆ ಸುರು ನದಿಯಲ್ಲಿ ಬೇಲಿ ಸೇತುವೆ ಅಂತ ಒಂದಿದೆ. ಈ ಸೇತುವೆ 18,379 ಅಡಿ ಎತ್ತರದಲ್ಲಿದೆ. ಸೊ ಆಬ್ವಿಯಸ್ಲಿ ಇದು ವಿಶ್ವದ ಅತಿ ಎತ್ತರದ ಸೇತುವೆ ಆಗಿದೆ. ಫ್ಯಾಕ್ಟ್ ನಂಬರ್ 7, ಭೂಮಿ ಮೇಲಿರುವಂತಹ ಅತಿ ದೊಡ್ಡ ಸಸ್ತಿನಿ ಅಂದ್ರೆ ಮ್ಯಾಮಲ್, ಅದು ವೇಲ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಈ ವೇಲ್ ಉತ್ಪಾದಿಸುವಂತ ಹಾಲು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ನೀವು ದಿನಾ ಬೆಳಿಗ್ಗೆ ಉಪಯೋಗಿಸುವಂತ ಟೂತ್ ಪೇಸ್ಟ್ ಎಷ್ಟು ಗಟ್ಟಿಯಾಗಿರುತ್ತೋ ವೇಲ್ ಪ್ರೊಡ್ಯೂಸ್ ಮಾಡುವಂತ ಹಾಲು ಕೂಡ ಅಷ್ಟೇ ಗಟ್ಟಿಯಾಗಿರುತ್ತಂತೆ. ಇದನ್ನ ಹಾಲು ಅಂತ ಕರಿಬೇಕಾ ಇಲ್ಲ ವೇಲ್ ಪೇಸ್ಟ್ ಅಂತ ಕರಿಬೇಕಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 8, ಸ್ನೇಹಿತರೆ, ಭೌಗೋಳಿಕವಾಗಿ ರಷ್ಯಾ ಅನ್ನೋದು ಜಗತ್ತಿನಲ್ಲೇ ಇರುವಂತ ಅತಿ ದೊಡ್ಡ ಭೂಪ್ರದೇಶ. ಇಂತ ರಷ್ಯಾ ದೇಶನ ಮರಗಳ ಮನೆ ಅಂತ ಕೂಡ ಕರೀತಾರೆ. ಇಡೀ ಜಗತ್ತಿನಲ್ಲಿರುವಂತ ಸುಮಾರು 20% ನಷ್ಟು ಮರಗಳು ನಿಮಗೆ ಸಿಗೋದು ರಷ್ಯಾ ದೇಶದಲ್ಲೇ. ಐ ವಿಶ್ ನಮ್ಮ ದೇಶದಲ್ಲೂ ಮರಗಳು ಜಾಸ್ತಿ ಆಗಿ ನಮ್ಮ ದೇಶ ಕೂಡ ಮರಗಳ ದೇಶ ಅನ್ನಿಸ್ಕೋಬೇಕು ಅಂತ. ಫ್ಯಾಕ್ಟ್ ನಂಬರ್ 9, ನೀವು ಕಣ್ಣನ್ನ ಮುಚ್ಚಿದಾಗ ನಿಮ್ಗೆ ಕಾಣುವಂತ ಬಣ್ಣ ಏನು? ಜನರಲ್ ಆಗಿ ಎಲ್ಲರೂ ಕಪ್ಪು ಬಣ್ಣ ಅಂತ ಹೇಳ್ತಾರೆ, ಆದ್ರೆ ಅದು ಕಪ್ಪಲ್ಲ. ಆ ಬಣ್ಣಕ್ಕೂ ಒಂದು ಹೆಸರಿದೆ. ಆ ಬಣ್ಣದ ಹೆಸರೇ ಐಗನ್ ಗ್ರಾವ್. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಕಣ್ರೆಪ್ಪೆನ ಮುಚ್ಚಿ ಯಾವ ಬಣ್ಣ ಕಾಣ್ತಿದೆ ಹೇಳು ಅಂದ್ರೆ ನೀವು ಬ್ಲ್ಯಾಕ್ ಅನ್ಬಿಡಿ, ಬದಲಾಗಿ ಐಗನ್ ಗ್ರಾವ್ ಅಂತ ಹೇಳಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫ್ಯಾಕ್ಟ್ ನಂಬರ್ 10, ಒಂದು ರಿಸರ್ಚ್ ನ ಪ್ರಕಾರ ಸುಮಾರು 72% ಅಷ್ಟು ಜನ ತಾವು ಸ್ನಾನ ಮಾಡಬೇಕಾದ್ರೆ ಅಥವಾ ಬಾತ್ರೂಮ್ ನಲ್ಲಿ ಇರಬೇಕಾದ್ರೆ ತುಂಬಾ ಒಳ್ಳೊಳ್ಳೆ ಐಡಿಯಾ ಬರುತ್ತೆ ಅಂತ ರಿಸರ್ಚ್ ಅಲ್ಲಿ ಒಪ್ಕೊಂಡಿದ್ದಾರೆ. ಅಂದ್ಹಾಗೆ ನೀವು ಇವತ್ತು ಸ್ನಾನ ಮಾಡಬೇಕಾದ್ರೆ ಯಾವೊಂದು ಡಿಫ್ರೆಂಟ್ ಆಗಿರುವಂತ ಕ್ರೇಜಿ ಐಡಿಯಾನ ನೆನಪಿಸ್ಕೊಂಡ್ರಿ? ಉತ್ತರ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಉತ್ತರನ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಅನ್ನ ಒತ್ತಿ ಮತ್ತೆ ನಿಮ್ಮ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲೂ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ. ಇದೇ ತರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಇದು ಆರ್ ಜೆ ಪುನೀತ್, ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.